ಕಪ್ಪಾಗಿರುವ ಮಗಳ ಕಷ್ಟಗಳು ಒಂದೂರಲ್ಲಿ ಟುನಿ ಅನ್ನುವ ಒಬ್ಳಿ ಇದ್ಲು ಅವಳಿಗೆ ವಿಜಿ ಬುಜ್ಜಿ ಅನ್ನುವ ಇಬ್ರು ಮಕ್ಳು ವಿಜಯ್ ಗುಬ್ಬಚ್ಚಿ ನೋಡಕ್ಕೆ ತುಂಬಾನು ಅಂದವಾಗಿ ತುಂಬಾ ಬಿಳಿಯಾಗಿದ್ಲು ಆದ್ರೆ ವಿಜಿ ಮಾತ್ರ ನೋಡಕ್ಕೆ ಸ್ವಲ್ಪ ಕಪ್ಪಾಗಿದ್ಲು ಅವ್ರ ಮನೆಗೆ ಯಾರೇ ಬಂದ್ರೂ ಸರಿ ವಿಜಿ ಹತ್ರ ಸಂತೋಷವಾಗಿ ಮಾತಾಡ್ತಿರೋರು ಆದ್ರೆ ಬುಜ್ಜಿನ ಅವರು ದೂರಾನೇ ಇಡ್ತಾ ಇದ್ರು ಅವ್ರು ಆ ರೀತಿ ಮಾಡ್ತಾರೆ ಅಂದ್ರೆ ಟುನಿನೂ ಅದೇ ರೀತಿ ಮಾಡ್ತಾ ಇದ್ಲು ಯಾವಾಗ್ಲೂ ವಿಜಯ್ ಮೇಲೆ ತುಂಬಾನೇ ಪ್ರೀತಿ ತೋರಿಸ್ತಾ ಇದ್ಲೋ ಆದ್ರೆ ಬುಜ್ಜಿನ ಮನೆ ಕೆಲಸದವಳ ಥರ ನಡೆಸ್ತಾ ಇದ್ಲೋ ಆದ್ರೆ ಬುಜ್ಜಿಗೆ ಮಾತ್ರ ಅಮ್ಮ ಅವಳ ಅಕ್ಕ ಅಂದ್ರೆ ಅವ್ರ ಮೇಲೆ ಅವಳಿಗೆ ತುಂಬಾನೇ ಪ್ರೀತಿ ಇತ್ತು ಒಂದಿನ ಬುಜ್ಜಿಗೆ ತುಂಬಾನೂ ಹುಷಾರಿಲ್ಲ ಇಲ್ಲ ಆದ್ರೂ ತುನಿಗೂ ಬಜಿ ಬುಜ್ಜಿ ನಾನೇ ಬಂದು ಎಪ್ಸಿದ್ಲೋ ಬುಜ್ಜಿ ಏನಿದೀನಿ ನಿದ್ದೆ ಮಾಡ್ತಾ ಇದೀಯಾ ಯಾರ್ ಮನೆ ಕೆಲಸ ಮಾಡೋರು ಎದ್ದೇಳು ಮನೆ ಗುಡಿಸ್ಬೇಕು ಪಾತ್ರೆ ಎಲ್ಲ ತೊಳಿಬೇಕು ಅಮ್ಮ ನನಗೆ ಹುಷಾರಿಲ್ಲ ಅಮ್ಮ ನನ್ನಿಂದ ಎದ್ದೇಳಕ್ಕೂ ಆಗ್ತಾ ಇಲ್ಲ ಅರೆ ಚಿಕ್ಕ ಜ್ವರಕ್ಕೆ ಯಾರಾದರೂ ಈ ರೀತಿ ಮಲ್ಕೊಳ್ತಾರಾ ಎದ್ದೇಳು ಟ್ಯಾಬ್ಲೆಟ್ ಹಾಕೋ ಎಲ್ಲ ಸರಿ ಹೋಗುತ್ತೆ ಹಾಗಂತ ಹೇಳ್ತಾ ಇದ್ದಾಗ ವಿಜಿ ನಿದ್ದೆಯಿಂದ ಎದ್ಲವ ಅವಳು ಮಲ್ಕೊಂಡೇ ಈ ರೀತಿ ಕೇಳಿದ್ಲವ ಅಮ್ಮ ನನಗೆ ಕಾಫಿ ಅರೆ ಏನಮ್ಮ ವಿಜಿ ಇದೋ ಇನ್ನು ಸ್ವಲ್ಪ ಹೊತ್ತು ಮಲ್ಗ್ಬೋದಲ್ವ ಬುಜ್ಜಿ ಏನು ನೋಡ್ತಾ ಇದೀಯಾ ಹೋಗು ಕೆಲಸ ಎಲ್ಲ ಮಾಡೋ ಏನಮ್ಮ ಇದು ಅಕ್ಕನ ಇನ್ನೂ ಸ್ವಲ್ಪ ಮಲ್ಗ ಕೇಳ್ತೀಯ ಹುಷಾರಿಲ್ಲ ಅಂದ್ರೂ ನನ್ನನ್ ಕೆಲಸ ಮಾಡಕ್ಕೆ ಕೇಳ್ತೀಯ ಏನೋ ನಾಲ್ಗೆ ತುಂಬ ಬೆಳೀತಾ ಇದೆ ಹಾಗಂತ ಹೇಳಿ ತುನಿಗುಬ್ಬಚ್ಚಿ ಬುಜ್ಜಿನ ಸಿಕ್ಕಾಪಟ್ಟೆ ಹೊಡದ್ಲು ಪಾಪ ಬುಜ್ಜಿ ಏನು ಮಾಡೋಕ್ಕಾಗದೆ ಅವಳ ಪಾಡಿಗೆ ಹೋಗಿ ಮನೆ ಕ್ಲೀನ್ ಮಾಡಿದ್ರು ಪಾತ್ರೆಯೂ ತೊಳೆದ್ಲು ಗಿಡಗಳಿಗೆ ನೀರು ಹಾಕಿ ಅಡಿಗೆನೂ ಮಾಡಿದ್ಲು ತುನಿನೂ ಅವಳ ಹತ್ರನೇ ಎಲ್ಲ ಕೆಲಸಾನೂ ಮಾಡಿಸಿದ್ಲು ಹೀಗಿರುವಾಗ ಒಂದಿನ ತುನಿ ಹಾಗೂ ವಿಜಯ್ ಇಬ್ರು ಎಲ್ಲೋ ಶಾಪಿಂಗೋಸ್ಕರ ಹೊರಗಡೆ ಹೋಗ್ತಾ ಇದ್ರು ಆವಾಗ ಬುಜ್ಜಿ ಅವರಿಬ್ರ ಹತ್ರ ಅಮ್ಮ ಎಲ್ಲಿಗಮ್ಮ ಹೋಗ್ತಾ ಇದ್ದೀರಾ ನಾನು ನಿಮ್ ಜೊತೆ ಬರ್ಬೋದಲ್ವಾ ಎಲ್ಲಿಗ್ ಬರೋದ್ ನೀನು ನನಗೂ ಅಕ್ಕನಿಗೂ ಒಂದ್ ಕೆಲಸ ಇದೆ ನೀನು ಮನೇಲಿದ್ದು ಅಡಿಗೆ ಮಾಡಿಡು ಅದಲ್ಲಮ್ಮ ಅಮ್ಮ ಪ್ಲೀಸ್ ಅಮ್ಮ ನಾನು ಬರ್ತೀನಮ್ಮ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಇನ್ನೊಂದ್ಸಲ ಕೇಳಿದ್ರೆ ಆಮೇಲೆ ಏಟ್ ಬೀಳುತ್ತೆ ಹಾಗಂತ ಹೇಳಿದ್ರಿಂದ ಬುಜ್ಜಿ ಏನು ಹೇಳಲೇ ಇಲ್ಲ ಆಮೇಲೆ ವಿಜಯ್ ಟುನಿ ಇಬ್ರು ಹೊರಗಡೆ ಶಾಪಿಂಗ್ ಹೋದ್ರು ಅಲ್ಲಿ ಟುನಿ ವಿಜಿಗೆ ಏನೇನ್ ಬೇಕೋ ಎಲ್ಲಾನು ಕೊಡ್ಸದ್ಲು ಅಮ್ಮ ನನಗೆ ತುಂಬಾ ಅಸ್ವಸ್ಥ ಇದೆ ಮನೆಗೋದ್ರೆ ಬುಜ್ಜಿನೇ ಎಲ್ಲಾ ಅಡುಗೆನೂ ಮಾಡಿಟ್ಟಿರ್ತಾಳೆ ಆದ್ರೆ ನಾವಿಲ್ಲಿ ಹೋಟೆಲಲ್ಲಿ ತಿನ್ಬಿಟ್ಟು ಹೋಗೋಣವಾ ಸರಿ ಸರಿ ಶಾಪಿಂಗ್ ಮುಗಿದ್ಮೇಲೆ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಹೋಗೋಣ ಹಾಗಂತ ಹೇಳಿ ಟುನಿ ಹಾಗೂ ವಿಜಿ ಅವಳಿಗೆ ಬೇಕಾಗಿರುವ ಎಲ್ಲ ಆಕ್ಸಸರೀಸ್ನ ತಗೊಂಡ್ರು ಆಮೇಲೆ ಅಲ್ಲಿರುವ ಒಂದು ದೊಡ್ಡ ರೆಸ್ಟೋರೆಂಟ್ಗೆ ಹೋದ್ರು ಆ ರೆಸ್ಟೋರೆಂಟ್ ಯಜಮಾನಿ ಲೂಸಿ ಪಾರಿವಾಳ ಆ ರೆಸ್ಟೋರೆಂಟ್ ತುಂಬಾ ದೊಡ್ಡದಾಗಿತ್ತು ವಿಜಿ ಹಾಗೂ ಟುನಿ ಚಿಕನ್ ಬಿರಿಯಾನಿನ ಆರ್ಡರ್ ಮಾಡಿ ಅದನ್ನ ತಿಂದು ಬಿಲ್ ಕಟ್ಟಕ್ಕೆ ಕೌಂಟರ್ ಹತ್ರ ಹೋದ್ರು ಈ ಹುಡುಗಿ ಯಾರು ನೋಡಕ್ಕೆ ತುಂಬ ಅಂದವಾಗಿದ್ದಾಳೆ ಆ ಹೌದು ಅವಳು ನಂತರ ಏನು ಮಗಳಿಗೆ ಮದುವೆ ಫಿಕ್ಸ್ ಆಗಿದ್ಯಾ ಮದುವೆ ಶಾಪಿಂಗ್ ಮಾಡ್ತಾ ಇದ್ದೀರಾ ಅರೆ ರೇ ಇಷ್ಟು ಬೇಗ ಅವಳಗ್ ಮದುವೆನಾ ಅವಳು ಚಿಕ್ಕ ಹುಡುಗಿ ಸುಮ್ನೆ ಹಾಗೆ ಶಾಪಿಂಗ್ ಬಂದ್ವಿ ಅಷ್ಟೇ ಹಾಗೆ ಬಿಲ್ ಪೇ ಮಾಡಿ ಅವರಿಬ್ರು ಎಲ್ಲ ತಗೊಂಡು ಮನೆಗೆ ಬಂದ್ರು ಬುಜ್ಜಿ ಅವ್ರ ತಗೊಂಡ್ ಬಂದ ಎಲ್ಲಾ ಗಳನ್ನ ನೋಡ್ತಿದ್ಲು ಅರೇ ಅಮ್ಮ ಇದಲ್ಲಿ ನನಗೂ ಡ್ರೆಸ್ ಇದಿಯಾ ಈ ಡ್ರೆಸ್ ಅಂತ ನೋಡಕ್ ತುಂಬಾ ಚೆನ್ನಾಗಿದೆ ಅರೆ ಇದೆಲ್ಲಾ ಅಕ್ಕನಗೋಸ್ಕರ ನಿನಗೋಸ್ಕರ ಏನೂ ತಗೊಂಡ್ ಬರ್ಲಿಲ್ಲ ಎಲ್ಲಾನ ಅಕ್ಕನಗೋಸ್ಕರನಾ ನನಗೇನೋ ತಗೊಂಡ್ ಬರ್ಲಿಲ್ವಾ ವಿಜಿದು ಹಳೆ ಬಟ್ಟೆ ಎಲ್ಲಾ ಇದೆ ತಾನೆ ಅದನ್ನ ನೀನ್ ತಗೋ ಹೀಗೆ ತುನಿ ಮಾಡೋ ಒಂದೊಂದು ವಿಷಯಕ್ಕೂ ಪಾಪ ಬುಜ್ಜಿ ಗುಬ್ಬಚ್ಚಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಳು ಕೆಲವು ಸಲ ಈ ಮನೆಯಲ್ಲಿ ಇರೋದ್ಕಿಂತ ಸತ್ತು ಹೋಗೋದೆ ಮೇಲು ಅಂತ ಅಂದ್ಕೊಳ್ತಿದ್ಲು ಇಲ್ಲಾಂದರೆ ಈ ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋಗಿ ಬಾಳೋದೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ಲು ಆದರೂ ಹೊರಗಡೆ ಎಲ್ಲರೂ ಹೇಗಿರ್ತಾರೋ ಅಂತ ಗೊತ್ತಿಲ್ಲದೆ ಭಯದಲ್ಲೇ ಅಲ್ಲೇ ಇದ್ಳು ಸ್ವಲ್ಪ ದಿನಗಳ ನಂತರ ಲೂಸಿ ಪಾರಿವಾಳ ತುನಿಯ ಮನೆಯನ್ನು ಹುಡ್ಕೊಂಡು ಬಂದ್ಳು ಆವಾಗ ಟುನಿ ಮನೆ ಹೊರಗಡೆ ಬುಜ್ಜಿ ಪಾತ್ರೆಗಳನ್ನು ತೊಡಿತಾ ಇದ್ಳು ಇಲ್ಲೋಡಮ್ಮ ತುನಿಗು ಬಚ್ಚಿಯ ಮನೆ ಇದೇನಾ ಹಾ ಹೌದು ಅವರು ಒಳಗಡೆ ಇದ್ದಾರೆ ಆವಾಗ ಲೂಸಿ ಪಾರಿವಾಳ ಮನೆಯೊಳಗಡೆ ಹೋಯಿತು ಲೂಸಿ ಪಾರಿವಾಳನ ನೋಡಿ ತುನಿಗುಬ್ಬಚ್ಚಿ ತುಂಬಾನು ಆಶ್ಚರ್ಯಪಟ್ಲು ಅರೆ ನೀವು ಪಟ್ನದಲ್ಲಿರುವ ರೆಸ್ಟೋರೆಂಟ್ ಓನರ್ ತಾನೆ ಏನು ಇಲ್ಲಿಗೆ ಬಂದಿದ್ದೀರಾ ನಿಜ ಹೇಳ್ಬೇಕಂದ್ರೆ ನಾನು ನಿಮ್ಮನ್ನ ಹುಡ್ಕೊಂಡಿರಿ ತನಕ ಬಂದಿದ್ದೀನಿ ಹೌದಾ ಆದ್ರೆ ಅಷ್ಟು ಮುಖ್ಯವಾದ ವಿಷಯ ಏನಿದೆ ಅದು ನಿಮ್ ಹುಡುಗಿ ನನಗ್ ತುಂಬಾ ಇಷ್ಟ ಆಗಿದ್ದಾಳೆ ನನ್ನ ಮಗನಿಗೆ ಅವಳು ಒಳ್ಳೆ ಜೋಡಿ ಅದಕ್ಕೆ ನಿಮ್ಮ ಮಗಳನ್ನ ಕೇಳೋಣ ಅಂತ ಹಾಗಂತ ಲೂಸಿ ಹೇಳಿದಾಗ ತುನಿ ಅದನ್ನ ಕೇಳಿ ತುಂಬಾನೇ ಸಂತೋಷಪಟ್ಲು ಲೂಸಿ ಪಾರಿವಾಳದ ರೆಸ್ಟೋರೆಂಟ್ ನೋಡಿದಾಗಲೇ ಅವರು ತುಂಬಾ ದೊಡ್ಡ ಶ್ರೀಮಂತರು ಅನ್ನೋದು ತುನಿಗೆ ಅರ್ಥ ಇತ್ತು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಆ ಏನಿಲ್ಲ ನಾವಿನ್ನು ಹುಡುಗನ ನೋಡ್ಲಿಲ್ವಲ್ಲ ಅದಕ್ಕೆ ಅರೆ ನಾನು ನನ್ನ ಮಗನ್ ಫೋಟೋ ತಗೊಂಡ್ ಬಂದಿದ್ದೀನಿ ಅದನ್ನ ನಿಮ್ಮ ಮಗಳ ಹತ್ರ ತೋರಿಸಿ ನಿಮ್ಗೂ ಇಷ್ಟ ಆದ್ರೆ ಆಮೇಲೆ ಮದುವೆ ಬಗ್ಗೆ ಮಾತಾಡ್ಬೋದು ಒಂದು ಒಳ್ಳೆ ದಿನ ನೋಡಿ ಅವರಿಬ್ರು ಕೂಡ ಮಾತಾಡ್ಲಿ ಆ ಸರಿ ರೀ ಹಾಗೆ ಹೇಳಿ ಲೂಸಿ ಪಾರಿವಾಳ ಅಲ್ಲಿಂದ ಹೋಯ್ತು ಆಮೇಲೆ ಟುನಿ ಗುಬ್ಬಚ್ಚನೂ ವಿಜಿ ಹತ್ರ ಹೋಗಿ ನಡೆದ ಎಲ್ಲ ವಿಷಯನೂ ಹೇಳಿದ್ಲು ಲೂಸಿ ಪಾರಿವಾಳ ಕೊಟ್ಟು ಹೋದ ಫೋಟೋನ ವಿಜಿ ಹತ್ರ ತೋರ್ಸಿದ್ಲು ಲೂಸಿ ಪಾರಿವಾಳದ ಮಗನ ವಿಜಿಗೆ ತುಂಬಾನೇ ಇಷ್ಟ ಆಯ್ತು ಆ ವಿಷಯ ಹೇಳಕ್ಕೆ ಟುನಿ ಆ ರೆಸ್ಟೋರೆಂಟ್ಗೆ ಹೋದ್ಲು ಅಲ್ಲಿ ಲೂಸಿ ಪಾರಿವಾಳನ ನೋಡಿ ಅವ್ರಿಗೆ ಈ ಸಂಬಂಧ ಇಷ್ಟ ಅನ್ನೋದನ್ನ ಹೇಳಿದ್ಲವ ಒಳ್ಳೆ ವಿಷಯ ಹೇಳಿದಿರ ಹಾಗಾದ್ರೆ ನನಗೆ ಇವಾಗ ಬರಕ್ಕೆ ಟೈಮ್ ಇಲ್ಲ ನಾನೊಂದು ಕೆಲಸ ಮಾಡ್ತೀನಿ ನನ್ನ ಮಗನ ನಿಮ್ಮ ಮನೆಗೆ ಬರಕ್ ಹೇಳ್ತೀನಿ ಹುಡುಗಿನ ತೋರಿಸಿ ಹಾ ಸರಿ ಆಮೇಲೆ ಲೂಸಿ ಅವಳ ಮನೆಗೆ ಬರುವ ಸೊಸೆಗೋಸ್ಕರ ಒಂದು ಬಿರಿಯಾನಿನ ಪಾರ್ಸಲ್ ಮಾಡಿ ಕೊಟ್ಲೋ ತುನೀನು ಅದನ್ನು ತಗೊಂಡು ಸಂತೋಷವಾಗಿ ಮನೆಗೆ ಬಂದ್ಲೋ ಎರಡು ದಿನಗಳ ನಂತರ ಲೂಸಿ ಪಾರಿವಾಳದ ಮಗ ತುನಿಯ ಮನೆಗೆ ಬರ್ತಾ ಇದ್ದ ಹಾಗೆ ಬರ್ತಾ ಇದ್ದಾಗ ದಾರಿಯಲ್ಲಿ ಬುಜ್ಜಿಗುಬ್ಬಚ್ಚಿ ಮಡಿಕೆಯಲ್ಲಿ ನೀರ್ ತಗೊಂಡು ಹೋಗ್ತಾ ಇರೋದನ್ನ ಅವನು ಗಮನಿಸ್ತ ತಕ್ಷಣ ಬುಜ್ಜಿ ಹತ್ರ ಹೋಗಿ ತುನಿಗುಬ್ಬಚ್ಚಿಯ ಮನೆ ಎಲ್ಲಿದೆ ಅಂತ ಕೇಳ್ದ ಅದು ನಮ್ಮಮ್ಮನೇ ನಿಮಗೆ ಅಲ್ಲಿ ಏನು ಕೆಲಸ ನಾನು ನೋಡಕ್ ಬಂದಿದ್ದು ನಿಮ್ಮನ್ನೇ ನೀವೇ ಇಲ್ಲಿ ಸಿಕ್ಬಿಟ್ಟಿದ್ದೀರಾ ಅಮ್ಮ ಹುಡುಗಿ ನೋಡಕ್ಕೆ ಹೇಳಿ ನಿಮ್ಮನಿಗೇನೆ ಕಳಿಸಿದ್ದು ಅರೆ ಹೌದಾ ನನ್ನಿಂದ ನಂಬಕ್ಕಾಗ್ತಾನೆ ಇಲ್ವಲ್ಲ ಹಾಗಂತ ಬುಜ್ಜಿ ಹಾಗೂ ಲೂಸಿ ಪಾರಿವಾಳದ ಮಗ ಇಬ್ರು ಮಾತಾಡ್ತಾ ಇದ್ರು ಬುಜ್ಜಿ ಮಾತಾಡೋ ವಿಧಾನ ಅವಳು ಕೆಲಸ ಮಾಡೋ ವಿಧಾನ ಲೂಸಿ ಪಾರಿವಾಳದ ಮಗನಿಗೆ ತುಂಬಾನೇ ಇಷ್ಟ ಆಯಿತು ಆಮೇಲೆ ಬುಜ್ಜಿ ಅವನನ್ನ ಮನೆಗೆ ಕರ್ಕೊಂಡ್ ಹೋದ್ಲು ಮನೆಯಲ್ಲಿ ವಿಜಿ ಬುಜ್ಜಿ ಬಂದ ತಕ್ಷಣ ಸ್ವಲ್ಪನೂ ಮರ್ಯಾದೆ ಕೊಡ್ದೆ ಹೋಗಿ ಕಾಫಿ ಬಾ ಅಂತ ಆರ್ಡರ್ ಮಾಡದ್ಲು ಅವಳ ಅಹಂಕಾರ ಅವ್ನಿಗೆ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಅವಳು ಅಂದವಾಗಿದ್ದಾಳೆ ಹೊರತು ಸ್ವಲ್ಪನು ಮರ್ಯಾದೆ ಗೊತ್ತಿಲ್ಲ ಅಂತ ಅಂದ್ಕೊಂಡ ಆಮೇಲೆ ಸ್ವಲ್ಪ ಹೊತ್ತು ಬುಜ್ಜಿ ಹತ್ರ ಮಾತಾಡಿ ಅವನು ಅಲ್ಲಿಂದ ಮನೆಗೆ ಹೋದ ಅಮ್ಮ ನೀನ್ ಹೇಳಿದ ಹುಡುಗಿನ ನಾನ್ ನೋಡ್ದೇ ಅಮ್ಮ ಅವಳು ನನಗೆ ತುಂಬಾ ಇಷ್ಟ ಆಗಿದ್ದಾಳೆ ನಾನು ಅವಳನ್ನೇ ಮದುವೆ ಮಾಡ್ಕೊತೀನಿ ಆದ್ರೆ ಅವಳ ಅಕ್ಕ ಒಬ್ರು ಅಮ್ಮ ತುಂಬಾ ಅಹಂಕಾರ ಜಾಸ್ತಿ ಅವಳಿಗೆ ನೋಡಕಂತೂ ಅಂದವಾಗಿದ್ದಾಳೆ ಆದ್ರೆ ಅವಳು ನಡ್ಕೊಳ್ಳೋದು ನಾನು ನಿನಗೋಸ್ಕರ ನೋಡಿದ ಹುಡುಗೀನೇ ಅವಳಲ್ವಾ ಏನಮ್ಮ ಹೇಳ್ತಿದ್ಯಾ ಅವಳನ್ನ ನಾನ್ ಮದುವೆ ಮಾಡ್ಕೊಳ್ಳದ ಮನೆಗ್ ಬಂದ್ರೆ ಯಾರಿಗೂ ಮರ್ಯಾದೆ ಕೊಡಲ್ಲಮ್ಮ ನಾನು ಬುಜ್ಜಿನನ್ನೇ ಮದುವೆ ಮಾಡ್ಕೊಳ್ತೀನಿ ಹಾಗಂತ ಅವನು ಹೇಳಿದಾಗ ಲೂಸಿಗೂ ಅದೇ ಸರಿ ಅಂತ ಅನಿಸ್ತು ತಕ್ಷಣ ಅವಳು ಅಲ್ಲಿಂದ ಟುನಿಯ ಮನೆಗೆ ಬಂದ್ಲು ನಡೆದ ಎಲ್ಲ ವಿಷಯನ ಹೇಳಿ ಬುಜ್ಜಿನ ಮದುವೆ ಮಾಡಿಕೊಡಿ ಅಂತ ಕೇಳಿದ್ಲು ಆವಾಗ ತುನಿಗೂ ವಿಜಿಗೂ ಅರ್ಥ ಆಗಿದ್ದು ಅಂದ ಅನ್ನೋದು ಹೊರಗಡೆ ನೋಡೋದ್ರಲ್ಲಿ ಇಲ್ಲ ಒಳಗಡೆ ಇರುವ ಮನ್ಸಲಿ ಇದೆ ಅಂತ ಇನ್ಯಾವಾಗ್ಲೂ ಅಹಂಕಾರ ತೋರಿಸ್ಬಾರ್ದು ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕು ಅಂತ ಅಂದ್ಕೊಂಡ್ರು ಹಾಗೆ ಆ ದಿನದಿಂದ ವಿಜಿ ಹಾಗೂ ತುನಿ ಇಬ್ರು ಬುಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಬುಜ್ಜಿ ಲೂಸಿ ಪಾರಿವಾಳದ ಮನೆಗೆ ಸೊಸೆಯಾದ್ಲು ಈ ಕಡೆ ವಿಜಿ ಗುಬ್ಬಚ್ಚಿ ಕೂಡ ಚಿಚು ಅನ್ನುವ ಕಾಗೇನ ಮದ್ವೆ ಮಾಡ್ಕೊಂಡ್ಲು ಟೋನಿ ಪಕ್ಷಿಯ ಮನೆಯೊಳಗೆ ಆಲೂಗಡ್ಡೆಯ ಬಿತ್ತನೆ ಒಂದು ಊರಲ್ಲಿ ಟೋಣಿ ಎನ್ನುವ ಪಕ್ಷಿ ಇತ್ತು ಟೋಣಿ ಪಕ್ಷಿ ವ್ಯವಸಾಯವನ್ನು ಮಾಡಿಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇತ್ತು ಟೋಣಿ ಪಕ್ಷಿ ತುಂಬಾನೇ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಿದ ಹಣದಿಂದ ತನ್ನ ಕುಟುಂಬವನ್ನು ನೋಡ್ತಾ ಇತ್ತು ಟೋಣಿ ಪಕ್ಷಿಯ ಮಗಳ ಹೆಸರು ಬುಜ್ಜಿ ಪಕ್ಷಿ ಬುಜ್ಜಿ ಪಕ್ಷಿ ಕೂಡ ಸುಮ್ಮನೆ ಇರುವ ಸಮಯದಲ್ಲಿ ತನ್ನ ತಾಯಿಗೆ ಹೊಲದಲ್ಲಿ ಸಹಾಯವನ್ನು ಮಾಡ್ತಾ ಇದ್ಲು ಅದೇ ಊರಲ್ಲಿ ಚಿಚ್ಚು ಎನ್ನುವ ಕಾಗೆ ಕೂಡ ಇತ್ತು ಚಿಚ್ಚು ಕಾಗೆ ಕೂಡ ವ್ಯವಸಾಯವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇತ್ತು ಚಿಚ್ಚು ಕಾಗೆ ಯಾವಾಗಲೂ ನನ್ನ ರೀತಿ ವ್ಯವಸಾಯಿ ಇಲ್ಲ ಅಂತ ಎಲ್ಲರ ಬಳಿ ತನ್ನ ಬಗ್ಗೆ ಹೆಗ್ಗಳಿಕೆಯನ್ನು ತೋರಿಸ್ತಾ ಇತ್ತು ಚಿಚ್ಚು ಕಾಗೆಯ ಮಗನ ಹೆಸರು ಚಿನ್ನು ಕಾಗೆ ಚಿನ್ನು ಕಾಗೆ ಕೂಡ ಬುಜ್ಜಿಯ ಹಾಗೇನೆ ತನ್ನ ತಾಯಿಗೆ ಹೊಲದಲ್ಲಿ ಸಹಾಯವನ್ನು ಮಾಡ್ತಾ ಇರ್ತಾನೆ ಪ್ರತಿದಿನ ಟೋಣಿ ಪಕ್ಷಿ ಬೇಗನೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಬೇಗ ಮಾಡಿ ಮುಗಿಸಿ ಹೊಲಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ಲು ಅಲ್ಲಿ ಅವಳು ತುಂಬಾನೇ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ಲು ಆದ್ರೆ ಚಿಚ್ಚು ಕಾಗೆ ಮಾತ್ರ ಮಧ್ಯಾಹ್ನದ ಹೊತ್ತಿಗೆ ಹೊಲಕ್ಕೆ ಬರ್ತಾ ಇತ್ತು ಅದು ಅಷ್ಟು ಕಷ್ಟವನ್ನು ಪಡ್ತಾ ಇರಲಿಲ್ಲ ಅರಿ ಏನು ಚಿಚ್ಚು ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಬಂದರೆ ನೀನು ಮಾತ್ರ ಮಧ್ಯಾಹ್ನದ ಹೊತ್ತಿಗೆ ಹೊಲಕ್ಕೆ ಬರ್ತಾ ಇದ್ದೀಯಾ ಅರೇ ನಾನು ಯಾವ ಸಮಯಕ್ಕೆ ಬಂದರೆ ಏನು ಯಾರು ಕೂಡ ನನ್ನ ರೀತಿ ವ್ಯವಸಾಯವನ್ನು ಕೂಡ ಮಾಡೋದಿಲ್ಲ ಹಾಗೇನೆ ವ್ಯವಸಾಯ ಮಾಡಿದ್ರು ಅದರಲ್ಲಿ ಲಾಭ ಕೂಡ ಕಂಡ್ಕೊಳಕ್ಕಾಗಲ್ಲ ಹಾಗಿರುವಾಗ ನಾನು ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಬೇಕಾದರೂ ಹೊಲಕ್ಕೆ ಬಂದರೂ ಯಾರಿಗೆ ಏನಾಯಿತು ಹೀಗೆ ಚಿಚ್ಚುಕಾಗೆ ದುರಂಕಾರದಿಂದನೇ ಎಲ್ಲರ ಬಳಿ ಮಾತುಗಳನ್ನು ಇತ್ತು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಒಂದು ದಿನ ವ್ಯವಸಾಯಿಗಳ ಎಲ್ಲರೂ ತಾವುಗಳು ಬೆಳೆದಂತಹ ಬೆಳೆಯನ್ನು ಮಾರ್ಕೆಟಿಗೆ ತಗೊಂಡೋಗ್ತಾ ಇದ್ರು ಹಾಗೇನೆ ಟೋಣಿ ಪಕ್ಷಿ ಕೂಡ ತನ್ನ ಬೆಳೆಯನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗ್ತಾ ಇತ್ತು ಹೀಗೆ ಟೋಣಿ ಪಕ್ಷಿ ಆ ಸಲ ಎಲ್ಲಾ ವ್ಯವಸಾಯಿಗಳಿಗಿಂತ ತಾನು ತುಂಬಾ ಲಾಭವನ್ನು ಪಡ್ಕೊಂಡ್ಲು ಚಿಚ್ಚುಕಾಗೆ ಎಲ್ಲರಿಗಿಂತ ಕಡಿಮೆ ಲಾಭವನ್ನು ಪಡ್ಕೊಳ್ತು ಹೀಗೆ ಎಲ್ಲರೂ ಚಿಚ್ಚು ಕಾಗೆಯನ್ನು ನೋಡಿ ತಮಾಷೆಯನ್ನು ಮಾಡ್ತಾ ಇದ್ರು ಹಾಗೇನೆ ಅಧಿಕ ಲಾಭ ಪಡೆದ ಟೋಣಿ ಪಕ್ಷಿಯನ್ನು ಎಲ್ಲರೂ ಇದ್ರು ಏನ್ ಚಿಚ್ಚು ಯಾವಾಗ್ಲೂ ಹೆಮ್ಮೆಯಿಂದ ಮಾತಾಡ್ತೀಯಾ ನನ್ನ ರೀತಿ ಯಾರು ವ್ಯವಸಾಯ ಮಾಡಕ್ಕಾಗಲ್ಲ ನನ್ನ ರೀತಿ ಯಾರು ಕೆಲ್ಸನ ಮಾಡೋಕ್ಕಾಗಲ್ಲ ಅಂತ ಅದರಿಂದನೇನಾ ಈ ಸಲ ಇಷ್ಟೊಂದು ಕಡಿಮೆ ಲಾಭವನ್ನು ಪಡ್ಕೊಂಡಿರೋದು ಹೌದು ಚೋಟು ಈ ಚಿಚ್ಚು ತನ್ನ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿತ್ತು ಆದ್ರೆ ಕಷ್ಟಪಟ್ಟು ವ್ಯವಸಾಯ ಮಾಡಕ್ಕಾಗಲ್ಲ ಆದ್ರಿಂದನೇ ಈ ಸಲ ಹೀಗಿದೆ ಆದ್ರೆ ಟೋಣಿನ ನೋಡು ಎಲ್ಲರ ಜೊತೆ ಎಷ್ಟ್ ಬೇಕು ಅಷ್ಟೇ ಮಾತಾಡ್ತಾಳೆ ಯಾವಾಗ್ಲೂ ಅವಳ ಕೆಲ್ಸನೇ ನೋಡ್ತಿರ್ತಾಳೆ ಅದ್ರಿಂದನೇ ಎಲ್ಲರ್ಕಿಂತ ಅಧಿಕ ಲಾಭ ಅವಳು ಪಡ್ಕೊಂಡಿದ್ದು ಹೀಗೆ ಮಗಿಗರುಡ ಚೋಟು ಗಿಳಿ ಲೂಸಿ ಪಕ್ಷಿ ಇವರೆಲ್ಲರೂ ಮಾತ್ರವಲ್ಲದೆ ಊರಿನ ಎಲ್ಲಾ ಪಕ್ಷಿಗಳು ಕೂಡ ಚಿಚ್ಚುಕಾಗೆಯನ್ನು ತಮಾಷೆ ಮಾಡ್ತಾ ಇದ್ರು ಚಿಚ್ಚುಕಾಗೆಯಿಂದ ಆ ಅವಮಾನವನ್ನು ತಡ್ಕೊಳಕ್ಕೆ ಆಗ್ಲೇ ಇಲ್ಲ ಮುಂದಿನ ವರ್ಷ ಟೋನಿಕ್ಕಿಂತ ಹೇಗಾದ್ರೂ ಅಧಿಕ ಲಾಭವನ್ನು ಪಡಿಬೇಕು ಅಂತ ಚಿಚ್ಚುಕಾಗಿ ಯೋಚನೆಯನ್ನು ಮಾಡಿತು ಏನಾದರೂ ಮುಂದಿನ ವರ್ಷ ಟೋಣಿಗಿಂತ ಅಧಿಕ ಲಾಭನ ನಾನು ಪಡಿಲೇಬೇಕು ಎಲ್ಲರ ಬಾಯಿನ ನಾನು ಮುಚ್ಚಿಸಲೇಬೇಕು ಹಾಗೆ ಮಾಡಿಲ್ಲ ನನ್ನ ಹೆಸರನ್ನೇ ಬದಲಾಯಿಸ್ಕೋತೀನಿ ಹೀಗೆ ಅಂದು ಚಿಚ್ಚುಕಾಗೆ ಒಂದು ಶಪಥವನ್ನು ಮಾಡಿತು ಟೋಣಿ ಪಕ್ಷಿಯ ಹೊಲದ ಪಕ್ಕದಲ್ಲೇ ಚಿಚ್ಚುಕಾಗಿಯ ಹೊಲ ಕೂಡ ಇತ್ತು ಟೋಣಿ ಪಕ್ಷಿ ವ್ಯವಸಾಯ ಮಾಡಲು ಭೂಮಿಯನ್ನು ಹದ ಮಾಡ್ತಾ ಇತ್ತು ಚಿಚ್ಚುಕಾಗೆ ಕೂಡ ಮುಂದಿನ ವ್ಯವಸಾಯಕ್ಕೋಸ್ಕರ ತನ್ನ ಭೂಮಿಯನ್ನು ಹದ ಮಾಡಿಕೊಂಡಿತ್ತು ಚಿಚ್ಚುಕಾಗೆ ಟೋಣಿ ಪಕ್ಷಿಯ ಹತ್ತಿರ ಹೋಗಿ ಈ ಸಲ ಎಲ್ಲರ್ಕಿಂತ ನೀನೇ ಅಧಿಕ ಲಾಭ ಪಡ್ಕೊಂಡಿದ್ದೀಯಂತೆ ಊರಲ್ಲಿ ಎಲ್ಲಾ ಜನರು ನಿನ್ ಬಗ್ಗೆನೆ ಮಾತಾಡ್ತಿದ್ದಾರೆ ನಿನ್ನ ವ್ಯವಸಾಯದ ರಹಸ್ಯ ಏನು ಅಂತ ನನಗೂ ಹೇಳ್ಕೊಟ್ರೆ ನಾನು ಸ್ವಲ್ಪ ಹಣ ಸಂಪಾದನೆ ಮಾಡ್ತೀನಿ ಇದ್ರಲ್ಲಿ ರಹಸ್ಯ ಏನು ಇಲ್ಲ ಚಿಚ್ಚು ನಾವು ಮಾಡುವಂತ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಅದೇ ಸಾಕು ನಾವು ಹಾಕುವ ಬಿತ್ತನೆಯನ್ನು ನಮ್ಮ ಮಕ್ಕಳ ಹಾಗೆ ನೋಡ್ಕೋಬೇಕು ಹೀಗೆ ಚಿಚ್ಚುಕಾಗೆ ಟೋಣಿ ಹತ್ರ ಚೆನ್ನಾಗಿ ಗೆಳೆತನವನ್ನು ಬೆಳೆಸಿತು ಟೋಣಿ ಪಕ್ಷಿ ಕೂಡ ಚಿಚ್ಚು ಜೊತೆ ಗೆಳತನವನ್ನು ಮಾಡಿತು ಆದರೆ ಚಿಚ್ಚುವಿನ ಮನಸ್ಸಲ್ಲಿ ಇದ್ದಿದು ಟೋಣಿಯನ್ನು ಈ ಸಲ ಹೇಗಾದ್ರೂ ಸೋಲಿಸಬೇಕು ಅಂತಾನೆ ಇತ್ತು ಬುಜ್ಜಿ ಈ ಸಲ ನಾವು ಯಾವ ಪೈರನ್ನು ಹಾಕೋದು ಈ ಸಲ ನಾವು ಆಲೂಗಡ್ಡೆಯನ್ನು ಬಿತ್ತನೆ ಮಾಡೋಣ ಸರಿ ಬುಜ್ಜಿ ಈ ಸಲ ನೀನು ನಿನ್ನ ವಿದ್ಯಾಭ್ಯಾಸದಲ್ಲಿ ಗಮನಹರಿಸು ನಾನು ವ್ಯವಸಾಯ ಕೆಲಸವನ್ನು ಮಾಡ್ಕೋತೀನಿ ಹೀಗೆ ಮರುದಿನ ತನ್ನ ಹೊಲವನ್ನು ಕೂಳಲು ಆರಂಭಿಸಿದ್ಲು ನಂತರ ಆಲೂಗಡ್ಡೆ ಬೀಜವನ್ನು ಬಿತ್ತನೆ ಮಾಡಿದ್ಲು ಟೋಣಿ ಪಕ್ಷಿಯ ಬಿತ್ತನೆಯನ್ನು ನೋಡಿ ಚಿಚ್ಚುಕಾಗೆ ಕೂಡ ತಾನು ಅದನ್ನೇ ಮಾಡಬೇಕು ಅಂತ ಯೋಚನೆ ಮಾಡ್ತು ಚಿಚ್ಚುಕಾಗೆ ಕೂಡ ಹೊಲವನ್ನು ಹುಯ್ದು ಅದರಲ್ಲಿ ಆಲೂಗಡ್ಡೆ ಬಿತ್ತನೆ ಮಾಡಿತು ಹೀಗೆ ದಿನಗಳು ಕಳೆಯಿತು ಅವರ ಹೊಲದಲ್ಲಿ ಗಿಡಗಳು ಬೆಳೆಯಲು ಆರಂಭಿಸಿತು ಒಂದು ದಿನ ಚಿಚ್ಚುಕಾಗೆ ಎಲ್ಲರೂ ನಿದ್ರೆ ಮಾಡುವ ಸಮಯದಲ್ಲಿ ಟೋಣಿಯ ಹೊಲಕ್ಕೆ ಹೋಯಿತು ಚಿಚ್ಚುಕಾಗೆ ಟೋಣಿಯ ಹೊಲದಲ್ಲಿ ಬೆಳೆದಿರುವ ಗಿಡಗಳನ್ನೆಲ್ಲ ಕಿತ್ತು ಹಾಕಿತು ಆದ್ರೆ ಅದನ್ನು ತಕ್ಷಣ ಚೋಟುಗಿಳಿ ನೋಡಿತು ತಕ್ಷಣ ಚೋಟುಗಿಳಿ ಟೋಣಿಯ ಮನೆಗೆ ಬಂತು ಚಿಚ್ಚುಕಾಗೆ ಟೋಣಿಯ ಹೊಲದಲ್ಲಿ ಮಾಡ್ತಾ ಇರೋ ಕೆಲ್ಸವನ್ನು ಟೋಣಿ ಜೊತೆ ಹೇಳಿದ್ಲು ನೀನು ಆ ಚಿಚ್ಚುನ ಯಾವಾಗ್ಲೂ ನಂಬ್ಕೊಂಡಿರ್ಬೇಡ ನನಗೇನು ಆ ಚಿಚ್ಚುಕಾಗೆ ನಿನ್ನ ನಾಶ ಮಾಡ್ಲಿಕ್ಕೆ ಹೀಗೆ ಮಾಡ್ತಾ ಇದೆ ಅನ್ಕೊಂಡಿದೀನಿ ಹೌದಮ್ಮ ಕಳೆದ ಸಲ ನೀನು ಎಲ್ಲರ್ಕಿಂತ ಅಧಿಕ ಲಾಭ ಪಡ್ಕೊಂಡೆ ಅಲ್ವಾ ಅದ್ರಿಂದನೇ ಚಿಚ್ಚುಕಾಗೆ ಹೀಗೆಲ್ಲ ಮಾಡ್ತಾ ಇದೆ ಅನ್ಸುತ್ತೆ ಹೀಗೆ ಚೋಟುಗಿಳಿ ಗಿಳಿ ಟೋಣಿನ ಮತ್ತು ಬುಜ್ಜಿನ ಟೋಣಿಯ ಹೊಲಕ್ಕೆ ಕರ್ಕೊಂಡು ಬಂದಿತು ಅಲ್ಲಿ ಚಿಚ್ಚುಕಾಗೆ ಟೋಣಿಯ ಹೊಲವನ್ನು ನಾಶ ಮಾಡಿರುವುದನ್ನು ಎಲ್ಲರೂ ನೋಡಿದ್ರು ಆಗ ಟೋಣಿ ಪಕ್ಷಿ ತುಂಬಾ ಕೋಪದಿಂದ ಬಂದು ಚಿಚ್ಚುವನ್ನು ಪ್ರಶ್ನೆ ಮಾಡಿತು ನನ್ನ ಬೆಳವಣಿಗೆಯನ್ನು ಯಾರಾದರೂ ಹೀಗೆ ಮಾಡಿದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ನೋಡಿಕೊಂಡೇ ಇರು ನಿನ್ನ ಹೊಲದಲ್ಲಿ ನೀನು ಚೆನ್ನಾಗಿ ವ್ಯವಸಾಯ ಮಾಡಲಿಕ್ಕೆ ನಾನು ಬಿಡೋದೇ ಇಲ್ಲ ಹಾಗೆ ಹೇಳಿ ಚಿಚ್ಚುಕ್ಕಾಗಿ ಅಲ್ಲಿಂದ ಹೊರಟೋಯಿತು ಅರೆ ನಾನಿವಾಗ ಏನು ಮಾಡೋದು ಹಗಲು ರಾತ್ರಿ ಅಂತ ನನ್ನ ಹೊಲವನ್ನು ಕಾವಲು ಕಾಯಲು ಸಾಧ್ಯವಿಲ್ಲ ಆದರೆ ಆ ಚಿಚ್ಚುಕ್ಕಾಗಿ ನನ್ನ ಹೊಲವನ್ನು ನಾಶ ಮಾಡಿಬಿಡುತ್ತೆ ಚಿಚ್ಚು ಜೊತೆಯಿಂದ ನನ್ನ ಹೊಲವನ್ನು ಹೇಗಾದರೂ ಕಾಪಾಡಲೇಬೇಕು ನೀನು ಚಿಂತೆ ಮಾಡ್ಬೇಡಮ್ಮ ನನ್ ಜೊತೆ ಒಂದೊಳ್ಳೆ ಐಡಿಯಾ ಇದೆ ಅದ್ರ ಬಗ್ಗೆ ಇಲ್ಲಿ ಮಾತಾಡೋದ್ ಬೇಡ ಬಾ ಮನೆಗೆ ಹೋಗೋಣ ಮನೆಯಲ್ಲಿ ಇದ್ರ ಬಗ್ಗೆ ನಾನು ಚೆನ್ನಾಗಿ ಹೇಳ್ತೀನಿ ಹೀಗೆ ಬುಜ್ಜಿ ಪಕ್ಷಿ ಮತ್ತು ಟೋನಿ ಪಕ್ಷಿ ಅಲ್ಲಿಂದ ಹೊರಟು ತನ್ನ ಮನೆಗೆ ಹೋದ್ರು ಆಗ ಬುಜ್ಜಿ ತನ್ನ ತಾಯಿಯ ಬಳಿ ಹೀಗೆ ಹೇಳದ್ಲು ಅಮ್ಮ ಏನಾದರೂ ಸರಿ ಈ ಸಲ ಚಿಚ್ಚು ಚಿಕ್ಕಮ್ಮನ್ಗಿಂತ ನೀನೇ ವ್ಯವಸಾಯದಲ್ಲಿ ಅಧಿಕ ಲಾಭವನ್ನು ಪಡೀಲೇಬೇಕು ಆದ್ರೆ ಬುಜ್ಜಿ ಅದು ಹೇಗೆ ಸಾಧ್ಯ ಹಗಲು ರಾತ್ರಿ ಅಂತ ನಾನು ಹೊಲದಲ್ಲಿ ಕೂತು ಕಾವಲ್ ಕಾಯಕ್ಕೆ ಆಗದಿಲ್ಲ ಅಲ್ವಾ ಅಮ್ಮ ನಾವು ಏನು ಕಾವಲ್ ಕಾಯ್ತಾ ಇದ್ರೆ ಕೂಡ ಚಿಚ್ಚುಕಾಗಿ ಚಿಕ್ಕಮ್ಮ ನಮ್ಮ ಹೊಲದಲ್ಲಿ ಬಿತ್ತನೆಯನ್ನು ನಾಶ ಮಾಡ್ತದೆ ಅದರಿಂದ ಚಿಚ್ಚು ಚಿಕ್ಕಮ್ಮ ಕಣ್ಣಿಗೆ ಕಾಣದಂತೆ ನಾವು ನಮ್ಮ ಮನೆಯಲ್ಲೇ ಬಿತ್ತನೆಯನ್ನು ಮಾಡಬೇಕು ಅಮ್ಮ ನಮ್ಮ ಮನೆಯಲ್ಲಿ ಈ ಜಾಗ ಸುಮ್ಮನೆ ಇದೆ ಇದಕ್ಕೆ ಅಂಚು ಕೂಡ ಇಲ್ಲ ಇದಕ್ಕೆ ಚೆನ್ನಾಗಿ ಬಿಸಿಲು ಬೀಳುತ್ತೆ ಹಾಗೇನೆ ರಾತ್ರಿಯಿಡೀ ಚಂದ್ರನ ಬೆಳಕು ಕೂಡ ಇದ್ರ ಮೇಲೆ ಬೀಳುತ್ತೆ ಹೀಗೆ ಬುಜ್ಜಿ ಪಕ್ಷಿಯ ಮಾತು ಕೇಳಿ ಟೋಣಿ ಪಕ್ಷಿ ತನ್ನ ಮನೆಯಲ್ಲೇ ವ್ಯವಸಾಯವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಲು ಆ ಸ್ಥಳಕ್ಕೆ ಗಾಳಿ ಬೆಳಕು ಎಲ್ಲವೂ ಕೂಡ ಚೆನ್ನಾಗಿ ಬೀಳುವ ಹಾಗೆ ಏರ್ಪಾಡನ್ನು ಮಾಡಿದ್ಲು ಹೀಗೆ ಅವಳು ಆ ಸ್ಥಳದಲ್ಲಿ ವ್ಯವಸಾಯವನ್ನು ಮಾಡಿದ್ಲು ಹೀಗೆ ಟೋಣಿ ಪಕ್ಷಿ ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಮನೆಯಲ್ಲಿ ವ್ಯವಸಾಯವನ್ನು ನೋಡ್ಕೊಳ್ತಾ ಇದ್ಲು ಆ ನಂತರ ತನ್ನ ಹೊಲಕ್ಕೆ ಹೋಗಿ ಅಲ್ಲಿ ವ್ಯವಸಾಯವನ್ನು ನೋಡ್ಕೊಳ್ತಿದ್ಲು ಆದರೆ ಚಿಚ್ಚುಕಾಗೆ ಮಾತ್ರ ಪ್ರತಿದಿನ ಟೋಣಿ ಪಕ್ಷಿಯ ಹೊಲವನ್ನು ನಾಶ ಮಾಡೋದ್ರಲ್ಲೇ ಗುರಿ ಇಟ್ಕೊಂಡಿತ್ತು ಒಂದು ದಿನ ಆಳಾಗಿರುವ ಮದ್ದುಗಳನ್ನು ಗಿಡಗಳಿಗೆ ಹಾಕುವುದು ಗಿಡಗಳನ್ನು ಕಿತ್ತು ಬಿಸಾಕುವುದು ಹಾಗೇನೆ ಬೇಡದ ಹುಳಗಳನ್ನು ಗಿಡಗಳಿಗೆ ಬಿಡುವುದು ಅಂತ ಮಾಡ್ತಾನೆ ಇತ್ತು ಟೋಣಿ ಪಕ್ಷಿ ಚಿಚ್ಚು ಹೀಗೆ ಮಾಡೋದ್ನ ನೋಡ್ಕೊಂಡೇ ಇದ್ಲು ಆದ್ರೆ ಅವಳು ಏನು ಹೇಳಲಿಲ್ಲ ನಾನು ಮಾಡದ್ನೆಲ್ಲ ನೋಡಿ ಈ ಟೋಣಿ ಪಕ್ಷಿ ತುಂಬಾನೇ ಹೆದ್ರೋಗಿದ್ದಾಳೆ ಅದಕ್ಕೇನೆ ನನ್ಗೆ ಏನು ಹೇಳ್ತಿಲ್ಲ ನೋಡ್ಕೊಂಡೇ ಇರು ಒಂದಲ್ಲ ಒಂದಿನ ನಿನ್ನ ಹೊಲವನ್ನು ನಾನು ಇನ್ನಷ್ಟು ನಾಶ ಮಾಡ್ತೀನಿ ಹೀಗೆ ಚಿಚ್ಚುಕಾಗ ಟೋಣಿ ಪಕ್ಷಿಯ ಹೊಲವನ್ನು ನಾಶ ಮಾಡ್ಕೊಂಡೇ ಇತ್ತು ಆದರೆ ಇನ್ನೊಂದು ಕಡೆ ಟೋಣಿ ಪಕ್ಷಿ ತನ್ನ ಮನೆಯನ್ನೇ ವ್ಯವಸಾಯ ಭೂಮಿಯಾಗಿ ಬದಲಾಯಿಸಿ ವ್ಯವಸಾಯವನ್ನು ಮಾಡ್ತಾ ಇದ್ಲು ಅಮ್ಮ ಈ ಸಲ ಚಿಚ್ಚು ಚಿಕ್ಕಮ್ಮನೆ ಅಧಿಕ ಲಾಭ ಸಂಪಾದನೆ ಮಾಡ್ತಾರೆ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ಆದ್ರೆ ಎಲ್ಲರ್ಗಿಂತ ಮಾರ್ಕೆಟ್ ಅಲ್ಲಿ ನಾವೇ ಅಧಿಕ ಲಾಭ ಪಡಿಬೇಕು ಹೀಗೆ ದಿನಗಳು ಕಳೆಯಿತು ಚಿಚ್ಚುಕಾಗೆ ತನ್ನ ಭೂಮಿಯಲ್ಲಿ ಚೆನ್ನಾಗಿ ವ್ಯವಸಾಯವನ್ನು ಮಾಡ್ತಾ ಇತ್ತು ತಾನು ಬೆಳೆದಂತಹ ಆಲೂಗಡ್ಡೆಯನ್ನು ಒಂದು ಲಾರಿಯಲ್ಲಿ ಹಾಕಿಕೊಂಡು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗ್ತಾ ಇತ್ತು ಚಿಚ್ಚುಕಾಗೆ ತನ್ನ ಮನಸೊಳಗೆ ತಾನೇ ಈ ಸಲ ಅಧಿಕ ಲಾಭ ಸಂಪಾದನೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇತ್ತು ಟೋಣಿಯ ಹೊಲದಲ್ಲಿ ಹತ್ತು ಆಲೂಗಡ್ಡೆ ಕೂಡ ಬೆಳೆದಿರೋದಿಲ್ಲ ಯಾಕಂದ್ರೆ ಅವಳು ವ್ಯವಸಾಯವನ್ನು ನಾನು ನಾಶ ಮಾಡಿದೀನಲ್ವಾ ಹೀಗೆ ಚಿಚ್ಚುಕಾಗೆ ನಗ್ತಾನೆ ಇತ್ತು ಆ ಸಮಯದಲ್ಲಿ ಟೋಣಿ ಪಕ್ಷಿ ತನ್ನ ಮನೆಯಲ್ಲಿ ಬೆಳೆದಿರುವ ಆಲೂಗೆಡ್ಡೆಯನ್ನು ಒಂದು ಲಾರಿಯಲ್ಲಿ ಹಾಕಿ ವ್ಯಾಪಾರಕ್ಕೆ ತರ್ತಾ ಇತ್ತು ಚಿಚ್ಚು ಜೊತೆ ಇದ್ದ ಆಲೂಗೆಡ್ಡೆಕ್ಕಿಂತ ಟೋಣಿ ಪಕ್ಷಿಯ ಜೊತೆ ತುಂಬಾನೇ ಆಲೂಗಡ್ಡೆ ಜಾಸ್ತಿ ಇತ್ತು ಟೋಣಿ ಅದನ್ನೆಲ್ಲ ಮಾರಿದಾಗ ಚಿಚ್ಚುವಿಗಿಂತ ಟೋಣಿಗೇನೆ ಅಧಿಕ ಲಾಭ ಬಂತು ಅರೆ ಆದ್ರೆ ಹೊಲವನ್ನು ನಾಶ ಮಾಡ್ತೀರಾ ಅಂತ ನಮಗೆ ಹೊಲವನ್ನು ನಂಬ್ಲಿಲ್ಲ ಮನೆಯಲ್ಲೇ ನಾವು ಆಲೂಗೆಡ್ಡೆ ಬೀಜವನ್ನು ಬಿತ್ತನೆ ಮಾಡಿದೋ ಅದ್ರಲ್ಲಿ ಪಡ್ಕೊಂಡಿರುವ ಲಾಭನೇ ಇದು ನೀವು ಏನ್ ಮಾಡಿದ್ರು ನಮ್ನ ಸೋಲ್ಸಕ್ಕೆ ಆಗಲ್ಲ ಹೀಗೆ ಟೋಣಿ ಮತ್ತು ಬುಜ್ಜಿ ಪಕ್ಷಿ ಚಿಚ್ಚು ಕಾಗಿಗೆ ಬುದ್ಧಿಯನ್ನು ಕಲಿಸಿದ್ರು ಹೀಗೆ ಈ ಸಲ ಕೂಡ ಎಲ್ಲಾ ವ್ಯವಸಾಯಿಗಿಂತ ಟೋಣಿನೇ ಅಧಿಕ ಲಾಭವನ್ನು ಪಡ್ಕೊಂಡ್ಲು ಚಿಚ್ಚುಕಾಗೆ ಇದನ್ನು ನೋಡಿ ಹೊಟ್ಟೆ ಕಿಚ್ಚು